ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ನಮ್ಮ ನೆಚ್ಚಿನ ಡೈಮಂಡ್ ಟಿ ವಿ ವಾಹಿನಿಯಲ್ಲಿ ನಾನು ನಿಮ್ಮ ಡಾಕ್ಟರ್ ಯೋಗೇಶ್ ಮಾತಾಡ್ತಾ ಇದ್ದೀನಿ, ಮುಖ್ಯಸ್ಥರು. ಸೊ ವೀಕ್ಷಕರೇ, ನೀವು ನೋಡಿರ್ಬೋದು ಪ್ರತಿ ದಿವಸನೂ ಕೂಡ ಪ್ರತಿ ಒಂದು ಕೂಡ ಎಲ್ಲ ನ್ಯಾಯ ದೊರಕಿಸಿಕೊಡುವಂಥ ಕಾರ್ಯಕ್ರಮಗಳಿಗೆ ಡೈಮಂಡ್ ಟಿ ವಿ ಮುಂದಾಗಿರುತ್ತೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದು ಜೀವನ ರೂಪಿಸಬೇಕು, ಜೀವನ ಹಾಳು ಮಾಡ್ಕೋಬಾರ್ದು ಅನ್ನೋದು ನಮ್ಮ ಡೈಮಂಡ್ ಕನ್ನಡ ಟಿ ವಿ ವಾಹಿನಿಯ ಆಶಯವಾಗಿದೆ. ಸೊ ಹಾಗಾದರೆ ವೀಕ್ಷಕರೇ, ತಾವು ಇತ್ತೀಚೆಗಷ್ಟೇ ಒಂದು ವೀಕ್ ಪಾಂಡುಪುರ ಗ್ರಾಮದ ಚಂದ್ರೆ ಗ್ರಾಮದ ಯುವಕ ನಂದೀಶ್ ಅವರು ನನಗೆ ಈ ಥರ ಅನ್ಯಾಯ ಆಗಿದೆ, ನನಗೆ ಈ ಥರ ಮೋಸ ಆಗಿದೆ, ನನಗೆ ಒಂದು ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿತ್ತು, ಸಿಂಧೂರ್ ಅವರೊಟ್ಟಿಗೆ ಮಂಡ್ಯದಲ್ಲಿ ಇದ್ದರು, ಅವರು ಅವರೊಟ್ಟಿಗೆ ನನಗೆ ಎಂಗೇಜ್ಮೆಂಟ್ ಆಗಿತ್ತು, ನಾನು ಮೋಸ ಮಾಡಿದ್ದಾರೆ, ಹಾಗೆ ಹೀಗೆ ಅಂತ ಒಂದಷ್ಟು ಮಾತುಗಳನ್ನ ಊಹಾಪೋಹಗಳ ಬಗ್ಗೆ ಮಾತಾಡಿದ್ವಿ. ಸೊ ನಾನು ಅದನ್ನೇ ಇಟ್ಕೊಂಡು ನಾನು ಮಾತಾಡೋಕೆ ಹೋಗಿಲ್ಲ. ಸತ್ಯ ಏನು, ಸತ್ಯ ಸಂಗತಿಗಳೇನಂತ ಹುಡುಕಿ ಬಂದಾಗ, ಸೊ ಆ ಹುಡುಗಿ ಸಿಂಧು ಅವ್ರನ್ನ ಕೇಳ್ಕೊಂಡಾಗ, ಇಲ್ಲ ಸರ್ ನನಗೆ ಪ್ರೀತಿ ಮದುವೆ ಆಗಿದ್ದೀವಿ, ಆಲ್ರೆಡಿ ನನಗೆ ಮದುವೆ ಆಗಿದೆ, ನನಗೆ ನಾನು ನಂದೀಶ್ವರವರ ಚಿಂತೆಗೆ ಹೋಗಲ್ಲ, ಅವ್ರಿಗೂ ನಮಗೆ ಯಾವುದೇ ರೀತಿ ಅದರಿಂದ ಸಂಬಂಧ ಇಲ್ಲ, ಅವರು ಅವ್ರ ಜೀವನ ಉಜ್ವಲವಾಗಿರಲಿ ಅಂತ ನನಗೆ ಒಂದು ಮಾತಿನ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾದರೆ ವೀಕ್ಷಕರೇ, ಆ ಒಂದು ಪತ್ರದ ಮುಖಾಂತರ ನಾನು ನಿಮಗೆ ಕ್ಷಮಾಪಣೆ ಕೋರಿರುವಂಥ ಒಂದು ಪತ್ರದ ಮುಖಾಂತರ ನಾನು ನಿಮಗೆ ಇದನ್ನು ತೋರ್ಪಡಿಸ್ತಾ ಇದ್ದೀನಿ. ನೋಡಿ, ಸಿಂಧು ವೈಫ್ ಆಫ್ ಮನೋಜ್ ಕುಮಾರ್ ಗುಡ್ಡೆ ಅವರಲ್ಲಿ ಒನ್ ನೈಟ್ನಲ್ಲಿ ಪೋಸ್ಟು ಚನ್ನಪಣ್ಣ ತಾಲೂಕು. ಸೊ ಇವರ ಜೀವನ ಉಜ್ವಲ ಆಗಿರಲಿ, ಒಳ್ಳೆಯದಾಗಲಿ, ಯಾವುದೇ ರೀತಿಯಾದಂಥ ತೊಂದರೆಗೀಡಾಗಬಾರ್ದು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಅವ್ರಿಗೂ ಕೂಡ ನ್ಯಾಯ ದೊರಕಿಸ್ಕೊಟ್ಟಿದ್ದೀವಿ, ಇವ್ರಿಗೂ ಕೂಡ ನ್ಯಾಯ ದೊರಕಿಸ್ಕೊಟ್ಟಿದ್ದೀವಿ. ಹಾಗಾದರೆ ನಿರಂತರವಾಗಿ ನೋಡ್ತಾರೆ ನಮ್ಮ ನೆಚ್ಚಿನ ಡೈಮಂಡ್ ಕನ್ನಡ ಟಿ ವಿ ವಾಹಿನಿಯಲ್ಲಿ. ಓಕೆ ವೀಕ್ಷಕರೇ, ಶಿವಮೊರು ನಮ್ಮೊಟ್ಟಿಗೆ ಇದ್ದಾರೆ, ಶಿವಮೊರನ್ನ ಕೇಳೋ ಬನ್ನಿ. ಅಮ್ಮ, ಶಿವಮೊರ ಏನ್ ಹೇಳಿದಕ್ಕೆ ಇಷ್ಟಪಡ್ತಾರೆ? ಏನಿಲ್ಲ, ಅವನು ಒಬ್ಬ ಮಗನಿಗೆ ಏನೋ ಈ ಹುಡುಗ ಹುಡುಗಿ ಮೆಚ್ಚಿ ಮದುವೆ ಆದ್ರು, ಅದಕ್ಕೋಸ್ಕರ ನಾನು ಇಷ್ಟಪಟ್ಟು ಮಾಡ್ಕೊಂಡೆ. ಅವನು ಒಬ್ಬ ಮಗ, ಅವನು ಚೆನ್ನಾಗಿ ಬದುಕಲಿ, ಇವರು ಚೆನ್ನಾಗಿ ಬದುಕಲಿ, ಆದರೆ ಇಬ್ಬರಿಗೂ ಯಾವುದೇ ರೀತಿಯಾದಂಥ ತೊಂದರೆ ಆಗೋಕ್ಕಿಲ್ಲ, ಇಬ್ಬರು ನನ್ನ ಮಕ್ಕಳೇ ಅಂತ ನಾನು ಭಾವಿಸ್ತೀನಿ. ಓಕೆ ಅಮ್ಮ, ಈಗ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ನಂದೀಶ್ ಅವ್ರ ಫ್ಯಾಮಿಲಿ ಅವ್ರಿಗೆ? ಏನು ಫ್ಯಾಮಿಲಿ ಅಂದರೆ, ನಮಗಾದತ್ತು ಅವ್ರಿಗಾಗೋದು ಬೇಡ, ಅವನು ಮೋಸ ಹೋಯ್ತಿದ್ದ, ಅವನಿಗಾಗಿದ್ರೆ ಅವನು ಮೋಸ ಹೋಯ್ತಿದ್ದ, ನನ್ನ ಮಗನೂ ಮೋಸ ಹೋಯ್ತಿದ್ದ. ಒಟ್ಟಿನಲ್ಲಿ ಈಗ ಇಬ್ಬರಿಗೂ ಒಳ್ಳೇದಾಗಲಿ ಅಂತ, ಒಳ್ಳೇದಾಗಲಿ, ಅವನು ನನ್ನ ಮಗನೇ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು, ನನ್ನ ಮಗನೇ ಅವನು ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಶಿವಮ್ಮ ಅವರ ಮಾತುಗಳಾಗಿತ್ತು. ಹಾಗಾದರೆ ಸಿಂಧು ಅವರೊಟ್ಟಿಗೆ ಮಾತಾಡ್ಸೋಣ, ಬನ್ನಿ ಬನ್ನಿ ಸಿಂಧು. ವೀಕ್ಷಕರೇ, ಸಿಂಧು ಅವ್ರ ನಮ್ಮೊಟ್ಟಿಗೆ ಇದ್ದರೆ ಬನ್ನಿ ಮಾತಾಡ್ಸೋಣ. ಸಿಂಧು ಅವರು, ಈಗ ನಿಮ್ಗೆ ಎಂಗೇಜ್ಮೆಂಟ್ ಆಗಿತ್ತು, ಈಗ ನೀವು ಮದುವೆ ಆಗಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ನಾನು ಮದುವೆಗೆ ನಾನು ಸಿಂತೆಗೆ ನಮ್ಮ ಮಗಲ್ಲ, ನನ್ನ ಗಂಡನ ಜೊತೆ ನಾನು ಚೆನ್ನಾಗಿರ್ತೀನಿ, ನಮ್ಮ ಅತ್ತೆ ನಮ್ಮ ಮಗನ ನಾನು ಚೆನ್ನಾಗಿ ನೋಡ್ಕೊತೀನಿ. ಹೌದು, ಈಗ ಸಿಂಧು ಅವರ ನಾನು ನಿಮ್ಗೊಂದು ಕ್ವಶನು, ನಿಮ್ಗೆ ಅವ್ರಿಗೆ ಏನು ಬಿರುಕು ಬಂತು? ಯಾರಿಗೆ? ನಂದೀಶ್ ಅವ್ರಿಗೆ ನಿಮ್ಗೆ ಏನು ಬಿರುಕು ಬಂತು? ಏನು ಬಿರುಕಿಲ್ಲ, ನಮ್ಮ ಅಪ್ಪ ಅಮ್ಮ ಅವರು ಒಪ್ಕೊಂಡಿದ್ದು, 2 ವರ್ಷದಿಂದ ಅವ್ರು ಒಪ್ಕೊಂಡಿದ್ದು, ಅವ್ರು ಬಲವಂತ ಮಾಡಿದ್ದು ನಾನು ಒಪ್ಕೊಂಡಿದ್ದು, ನಮ್ಮ ಅಪ್ಪ ಅಮ್ಮ ಕಸಿದ್ರು ನಾನು ಹೇಳದಿದ್ದೇನೆ, ಬಟ್ ನಾನು 3 ವರ್ಷದಿಂದ ಲವ್ ಮಾಡಿದ್ದೆ, ನಾನು ಚಿಕ್ಕ ವಯಸ್ಸಿಂದಲೇ ನಾನು ಇವ್ರಿಗೆ ಮಾತು ಕೊಟ್ಟಿದ್ದೆ, ಅದರಿಂದ ನಾನು ಇವ್ರು ಮೋಸ ಮಾಡಬೇಕು ಅಂತ ನಾನು. ಈಗ ನಂದೀಶ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನೀವು? ಅವರೆಲ್ಲೇ ಮದುವೆ ಚೆನ್ನಾಗಿದ್ದೀನಿ, ನಾನು ಅವ್ರ ಸಿಂಟೈಮ್ ಏನೇ ಅವ್ರು ಸಂಬಂಧಿಸಿ ಸಿಂಟೈಮ್ ನಾನು ಎಷ್ಟೇ ಇರ್ತೈತಿ, ನಾನು ಹತ್ರ ಹೋಗಲ್ಲ. ಓಕೆ, ನಿಮಗೂ ಅವ್ರಿಗೂ ಯಾವುದೇ ರೀತಿ ಅದಕ್ಕೆ ಸಂಬಂಧ ಇಲ್ಲ? ಯಾವುದೇ ರೀತಿ ಸಂಬಂಧ ಇಲ್ಲ. ಓಕೆ, ಇಲ್ಲ, ಅವರು ನಾನು ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮ ಮತ್ತೆ ಮಗ ಸಹಸ್ತಿನಂಗೆ ಇಷ್ಟ ಆಯಿತು. ನಿಮ್ಮ ಮನೆಯವ್ರ ಬಗ್ಗೆ ಏನಾದರೂ ಇಷ್ಟ ಆಯ್ತು? ಮನೋಜ್ ಕುಮಾರ್ ಅವ್ರ ಬಗ್ಗೆ ಏನಾದರೂ ಇಷ್ಟ ಆಯ್ತು? ಅವರು ತುಂಬ ಒಳ್ಳೆಯವರು, ನನಗೂ ಅವ್ರು ಇಷ್ಟ ಆದರೂ ಅವ್ರಿಗೂ ನನ್ನ ಇಷ್ಟ, ನಾನು ತುಂಬ ಚೆನ್ನಾಗೇ ಇದ್ದೀನಿ, ಅವ್ರು ನಾನು ಚೆನ್ನಾಗೇ ನೋಡ್ಕೊತಾ ಇದ್ದರು, ನನಗೆ ಏನೂ ತೊಂದರೆ ಆದಂತೆ ಇಲ್ಲ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದಾಗಿತ್ತು ಇದಿಷ್ಟು ಮಾತುಗಳು. ಹಾಗಾದರೆ ನನ್ನೊಟ್ಟಿಗೆ ನನ್ನ ಕ್ಲೈಂಟ್ಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತಾ, ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಚಾರದ ಬಗ್ಗೆ, ಮತ್ತೊಂದು ವಿಷಯದ ಬಗ್ಗೆ, ಕೌಟುಂಬಿಕ ಕಲಹಗಳು ಏನೇ ಇದ್ರೂ ಕೂಡ ನಾವು ಪರಿಹರಿಸೋಕೆ ನಾವಿರ್ತೀವಿ. ನಿರಂತರವಾಗಿ ನೋಡ್ತಾರೆ ನಿಮ್ಮ ನೆಚ್ಚಿನ ಡೈಮಂಡ್ ಕನ್ನಡ ಟಿ ವಿ. ಡಾಕ್ಟರ್ ಯೋಗೇಶ್ ಶೈನಿಕ, ನಮಸ್ಕಾರ.